ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಏನು ಒಂದು ಬಿ ಎಮ್ ಟಿ ಸಿಯಿಂದ ಈಗಾಗಲೇ ಒಂದು ನೇಮಕಾತಿ ಅಧಿಸೂಚನೆ ಆಗಿತ್ತು ಈ ಒಂದು ನೇಮಕಾತಿ ಈಗ ಅರ್ಜಿಯಲ್ಲಿ ಪ್ರಾರಂಭವಾಗಿದೆ ನೋಡಿ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಇಲ್ಲಿ ಒಂದು ಬಿ ಎಮ್ ಟಿ ಸಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಯಾರೂ ಜಾಯ್ನ್ ಆಗಿಲ್ಲ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಬರ್ತಾ ಇರ್ತವೆ ಮತ್ತು ಇನ್ನಿತರ ಒಂದು ಪಿ ಡಿ ಎಫ್ ಆಗಿರಲಿ ಮತ್ತು ಜಾಬ್ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ಅಲ್ಲಿ ನಾನು ಸೆಂಡನ್ನು ಮಾಡಿರ್ತೀನಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗಿ ನೋಡಿ ಈಗೇನು ಒಂದು ಬಿ ಎಮ್ ಟಿ ಸಿ ಒಂದು ಅಪ್ಲಿಕೇಶನ್ ಇದೆ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾವು ಈಗ ನೋಡ್ಕೊಳ್ಳೋಣ ಡೈರೆಕ್ಟಾಗಿ ಈಗಾಗಲೇ ಒಂದು ನೇಮಕಾತಿ ಅಧಿಸೂಚನೆ ಅಂದರೆ ಇದಕ್ಕೂ ಏನೇನು ಎಲಿಜಿಬಿಲಿಟಿ ಬೇಕಂತ ನಾನು ಡೈರೆಕ್ಟಾಗಿ ಮಾಹಿತಿಯನ್ನು ಅಂದರೆ ಆ ಒಂದು ನೋಟಿಫಿಕೇಷನ್ ಮೂಲಕ ಮಾಹಿತಿಯನ್ನು ತಿಳಿಸಿದ್ದೀನಿ ಅದೇ ರೀತಿಯಾಗಿ ಇದಕ್ಕೆ ಪಿ ಯು ಸಿ ಮತ್ತು ಬ್ಯಾಡ್ ಜನ ನೀವು ಕಂಡಕ್ಟ್ರ್ ಬ್ಯಾಡ್ ಜನ ಇದ್ದರೆ ಈ ಒಂದು ಹುದ್ದೆಗೆ ನೀವು ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇದೆ ಯಾವ ರೀತಿಯಾಗಿ ಇಲ್ಲಿ ಫಿಲ್ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ಗಳಿರ್ತವೆ ಎಲ್ಲ ಮಾಹಿತಿ ಈಗ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಮಾಡೋಕ್ಕೆ ಲಿಂಕನ್ನು ಕೊಟ್ಟಿರ್ತೀನಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರ ಒಂದು ವೆಬ್ಸೈಟ್ ಆಗಿರುತ್ತೆ ಇದನ್ನು ಓಪನನ್ನು ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ರೀತಿ ಬರುತ್ತೆ ಪೇಜ್ ನಿಮಗೆ ಇಲ್ಲಿ ನೀವು ನೋಡ್ಕೊಳ್ಬೋದು ಒಂದು ನೋಟಿಫಿಕೇಷನ್ ಒಂದು ಅಧಿಸೂಚನೆ ವಿವರವಾದ ಅಧಿಸೂಚನೆಯನ್ನು ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಎಷ್ಟು ಸೀಟ್ಗಳದ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು ಸದ್ಯಕ್ಕೆ ಈಗೇನು ಅಪ್ಡೇಟ್ ಇದೆ ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳೋಣ ನೋಡಿ ಎರಡು ರೀತಿಯಲ್ಲಿ ಆಪ್ಷನ್ಸ್ಗಳಿದ್ದಾವೆ ಒಂದು ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎಚ್ ಕೆ ಎಚ್ ಕೆ ಅಂದರೆ ಇದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗಾಗಿರುತ್ತೆ ಮತ್ತು ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎನ್ ಎಚ್ ಕೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಆಗಿರುತ್ತವೆ ಇಲ್ಲಿ ಎರಡು ಆಪ್ಷನ್ಸ್ಗಳಿದ್ದಾವೆ ಏನಾದರೂ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ನೀವು ಎಚ್ ಕೆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಾನ್ ಹೈದರಾಬಾದ್ ಕಲ್ಯಾಣ ಅಭ್ಯರ್ಥಿ ಅಭ್ಯರ್ಥಿಗಳಿದ್ದರೆ ನೀವು ಎನ್ ಎಚ್ ಕೆ ಲಿಂಕನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ನಾನು ಈಗ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಕೆಇ ರೆಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರುತ್ತೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗಿರುತ್ತೆ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೂರು ರೀತಿಯ ಆಪ್ಸ್ ಆಪ್ಷನ್ಸ್ಗಳು ಬರ್ತಾವೆ ಇದರಲ್ಲಿ ನ್ಯೂ ಅಪ್ಲಿಕೇಂಟ್ ರೆಜಿಸ್ಟ್ರೇಷನ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಮೊದಲೇ ಬಾರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿರ್ತೀರಲ್ಲ ಇದರ ಮೇಲೆ ಕ್ಲಿಕನ್ನು ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ಸ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ನೋಡಿ ಮೊದಲೇದಾಗಿ ಯಾವ ರೀತಿ ಫಿಲ್ ಮಾಡಬೇಕಂತ ಈಗ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ಒಂದು ಡಿಪಾರ್ಟ್ಮೆಂಟನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಬಿ ಎಮ್ ಟಿ ಸಿ ಮತ್ತು ಅದರ ಅಧಿಸೂಚನೆಯ ಸಂಖ್ಯೆ ಜೊತೆಗೆ ಇಲ್ಲಿರುತ್ತೆ ಮತ್ತು ಇಲ್ಲಿ ನೋಡ್ಕೊಳ್ಬೋದು ನೀವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಬಿ ಎಮ್ ಟಿ ಸಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ಮತ್ತು ಅರ್ಜಿ ಸಲ್ಲಿಸುವ ಪೋಸ್ಟ್ ಅಂದರೆ ಅಪ್ಲಾಯಿಂಗ್ ಪೋಸ್ಟ್ ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಆಪ್ಷನ್ ಬರುತ್ತೆ ಕಂಡಕ್ಟರ್ ರೆಸ್ಯುಡಲ್ ಅಂತ ಬರುತ್ತೆ ಕಂಡಕ್ಟರ್ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಅಂತ ಇಲ್ಲಿ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಎಲ್ಲ ಫಿಲ್ಪ್ಸ್ ಬರ್ತಾವ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಎಲ್ಲ ಒಂದು ಡೀಟೇಲ್ಸ್ನ ಮೊದಲೇದಾಗಿ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಇದೆ ನೋಡ್ಕೊಳ್ಳೋಣ ಅಪ್ಲಿಕೇಟ್ ಫುಲ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಮೋಸ್ಟ್ ಬಿ ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ ಒಂದು ಹೆಸರು ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಮದರ್ ನೇಮ್ ಏನಿದೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿ ಮಾತ್ರ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ನೀವು ಕಂಪಲ್ಸರಿಯಾಗಿ ಇದೊಂದು ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ ಇಲ್ಲಿ ನಿಮ್ಮ ಫುಲ್ ನೇಮ್ ಅಂದರೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೊಳ್ಳಿ ಇಟ್ಕೊಂಡು ಅದರಲ್ಲಿ ಏನು ನೇಮ್ ಇದೆ ನಿಮ್ಮ ನೇಮನ್ನು ಹಾಕ್ಕೊಳ್ಳಿ ಅದು ಕ್ಯಾಪಿಟಲ್ ಲೆಟ್ರಲ್ಲಿ ಅದೇ ರೀತಿಯಾಗಿ ಹಾಕ್ಕೊಳ್ಳಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಡೇಟ್ ಆಫ್ ಬರ್ತನ ಹಾಕೊಳ್ಳಿ ಮತ್ತು ನಿಮ್ಮೊಂದು ತಾಯಿ ಹೆಸರು ತಂದೆ ಹೆಸರು ಅದು ಎಸ್ ಎಲ್ ಸಿ ಮಾರ್ಕ್ಸ್ಕಲ್ಲಿರುವಂತೆ ಮತ್ತು ನಿಮ್ಮ ಜೆಂಡರ್ ಕೇಳುತ್ತೆ ಮೇಲ್ ಅಥವಾ ಫಿ ಫಿಮೇಲ್ ಯಾವುದೋ ಒಂದು ಜೆಂಡರ್ ಇದೆ ಟ್ರಾನ್ಸ್ ಜೆಂಡರ್ ಹೋಗ್ಬೋದು ನಿಮ್ಮದು ಯಾವುದೋ ಒಂದು ಜೆಂಡರ್ ಇದೆ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ ಇದು ತಕ್ಷಣ ಒಂದು ಐಟ್ ಕೇಳುತ್ತೆ ನಿಮ್ಮದು ಎತ್ತರ ನಿಮ್ಮದು ಕೇಳುತ್ತೆ ಅಪ್ರಾಕ್ಸಿಮೇಟ್ಲಿ ನಿಮ್ಮದು ಐಟ್ ಎಷ್ಟಿದೆ ನೋಡ್ಕೊಳ್ಳಿ ಒಂದು ಐಟನ್ನ ಇಲ್ಲಿ ನೀವು ಚೂಸನ್ನು ಮಾಡಿಕೊಳ್ಬೇಕಾಗತ್ತೆ ಇದಾದ ತಕ್ಷ ಇದಾದ ತಕ್ಷಣ ಒಂದು ಶಾಶ್ವತ ಒಂದು ವಿಳಾಸ ಅಂದರೆ ಪರ್ಮನೆಂಟ್ ಅಡ್ರೆಸ್ ಅನ್ನು ನೀಡಬೇಕಾಗತ್ತೆ ಈಗ ನೀವು ಆಧಾರ್ ಕಾರ್ಡನ್ನ ಮುಂದಿಟ್ಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿ ಏನು ಒಂದು ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ ಆ ರೀತಿಯಾಗಿ ಇಲ್ಲಿ ಫಿಲ್ಲನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅದಾದ ತಕ್ಷಣ ಇಲ್ಲಿ ನಿಮಗೆ ಡಿಶ್ಟಿಕ್ ಇರುತ್ತೆ ಡಿಶ್ಟಿಕನ್ನು ಚೂಸ್ ಮಾಡಿಕೊಳ್ಬೇಕು ಮತ್ತು ತಾಲೂಕು ಇರುತ್ತೆ ನಿಮ್ಮ ತಾಲೂಕು ಯಾವುದು ತಾಲೂಕನ್ನು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಬಂದಿರುತ್ತೆ ಮತ್ತು ನಿಮ್ಮ ಇಲ್ಲಿ ಫಿನ್ ಕೋಡನ್ನ ಹಾಕಬೇಕಾಗುತ್ತೆ ಕೊನೆಯದಾಗಿ ಒಂದು ಒಂದು ಏನು ಆಧಾರ್ ಇರುವಂತೆ ಪಿನ್ ಕೋಡನ್ನ ಇಲ್ಲಿ ನೀವು ಫಿಲ್ ಮಾಡಿ ಇದಾದ ತಕ್ಷಣ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಆ ಸೇಮ್ ರೆಸಿಡೆಂಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಪ್ರಪೋಸ್ ಅಂತ ಕೇಳ್ತಾ ಇದೆ ಅಂದರೆ ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲೇ ವಾಸವನ್ನು ಮಾಡ್ತಾಯಿದ್ರೆ ಈ ಬಾಕ್ಸ್ನ ಕ್ಲಿಕನ್ನು ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ನೀವು ಪರ್ಮನೆಂಟ್ ಅಡ್ರೆಸ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದೇ ಡಿಟೇಲ್ಸನ್ನು ನೀಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದು ನೀವು ಒಳ್ಳೇದಂತೀನಿ ಅಂದರೆ ಎರಡು ಅಡ್ರೆಸ್ ಇಲ್ಲಿ ಒಂದೇ ಆಗಿರುತ್ತೆ ಅಂದರೆ ಕಮ್ಯುನಿಕೇಷನ್ ಪ್ರಪೋಸ್ ಆಗಿ ಇದು ಬೇಕಾಗತ್ತೆ ಇಲ್ಲ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಫಿಲ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನೀವು ಕಮ್ಯುನಿಕೇಷನ್ ಡಿಟೇಲ್ಸ್ ಮತ್ತೊಮ್ಮೆ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಅಂದರೆ ಏನಾದರೂ ನಿಮಗೆ ಸೆಲೆಕ್ಷನ್ಸ್ ಆದಮೇಲೆ ಒಂದು ಲೆಟರ್ ಆಗಿರ್ಬೋದು ಅಂದರೆ ಕಮ್ಯುನಿಕೇಷನ್ಸ್ ಡಿಟೇಲ್ಸ್ಗೆ ಅದು ಬರುತ್ತೆ ಅದಕ್ಕೆ ಒಂದು ಕಮ್ಯುನಿಶ್ ಕಮ್ಯುನಿಕೇಷನ್ ಡಿಟೇಲ್ಸ್ನವರು ನೀಡಿದ್ದಾರೆ ನೋಡಿ ಈಗ ಈಗ ಸದ್ಯಕ್ಕೆ ವಾಸಸ್ಥಳದ ವಿಳಾಸ ಮತ್ತು ಡಿಸ್ಟಿಕ್ಕು ತಾಲೂಕು ಸ್ಟೇಟು ಕೋಡು ಈ ರೀತಿಯಾಗಿ ಒಂದು ಕಮ್ಯುನಿಕೇಷನ್ ಡಿಟೇಲ್ಸನ್ನು ಇಟ್ಕೊಳ್ಳಿ ಒಂದು ಡಿಟೇಲ್ಸ್ ಆದಮೇಲೆ ನೆಕ್ಸ್ಟ್ ಒಂದು ನಿಮಗೆ ಕಾಂಟ್ಯಾಕ್ಟ್ ಡಿಟೇಲ್ಸ್ ಕೇಳುತ್ತೆ ಅಂದರೆ ಒಂದು ಇಮೇಲ್ ಡಿನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಆ್ಯಕ್ಟಿವ್ ಇರುವ ಇಮೇಲ್ ಐ ಡಿ ಹಾಕೊಳ್ಳಿ ಮತ್ತು ನಿಮ್ಮ ಒಂದು ಟೆನ್ ಡಿಜಿಟಲ್ ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಇದು ಕಂಪಲ್ಸರಿ ಕರೆಕ್ಟಾಗಿ ನೀವು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇದು ನಿಮಗೆ ಇಂಪಾರ್ಟೆಂಟ್ಸ್ ಆಗಿರ್ತವೆ ಇದಾದ ತಕ್ಷಣ ಕೊನೆಯದಾಗಿ ಒಂದು ಆಧಾರ್ ಸಂಖ್ಯೆಯ ಕೊನೆಯ ನಾಲ್ಕು ಅಂಕಿಗಳನ್ನು ನಮೂದಿಸಿ ನೋಡಿ ಏನು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ನಿಮ್ಮದು ಕೊನೆಯ ಒಂದು ನಾಲ್ಕು ಸಂಖ್ಯೆ ಇರ್ತವೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಕೊನೆಯ ಒಂದು ನಾಲ್ಕು ಸಂಖ್ಯೆ ಏನಿದೆ ನೋಡಿ ಈ ಒಂದು ನಾಲ್ಕು ಸಂಖ್ಯೆ ಡಿಜಿಟಲ್ ಏನಿದೆ ಈ ಒಂದು ಲಾಸ್ಟ್ ಫೋರ್ ಡಿಜಿಟಲ್ ಆಧಾರ್ ನಂಬರ್ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಕೇಳುತ್ತೆ ನಿಮ್ಮದು ಯಾವುದು ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಇದೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಒಂದು ಎಸ್ ಎಸ್ ಎಲ್ ಸಿ ಒಂದು ಐ ಸಿ ಎಸ್ ಸಿ ಮತ್ತು ಒಂದು ಸಿ ಬಿ ಎಸ್ ಸಿ ಮತ್ತು ಒಂದು ಅದರ್ಸ್ ಅಂತಿರುತ್ತೆ ಇದರಲ್ಲಿ ಯಾವುದು ಕಂಪ್ಲೀಟನ್ನು ಮಾಡಿರ್ತೀರ ಒಂದು ಸ್ಟೇಟ್ ಬೋರ್ಡಿಂದ ನೀವು ಕಂಪ್ಲೀಟನ್ನು ಮಾಡಿದರೆ ಎಸ್ ಎಸ್ ಎಲ್ ಸಿ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ ಇದಾದ ತಕ್ಷಣ ಒಂದು ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಎಸ್ ಎಸ್ ಎಲ್ ಸಿ ತೇರ್ಗಡೆ ಆದ ವರ್ಷ ಅಂದರೆ ಪಾಸಿಂಗ್ ಇಯರ್ನ ಹಾಕೊಳ್ಬೇಕು ಮತ್ತು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಸ್ಕೂಲ್ ಕೋಡ್ ಇರುತ್ತೆ ಇದು ಯಾವುದೇ ರೀತಿ ಇಲ್ಲಿ ಕಂಪಲ್ಸರಿ ಆಗಿರೋದಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಇರುತ್ತಲ್ಲ ಅದು ಕಂಪಲ್ಸರಿ ಆಗಿರುತ್ತೆ ಏನಾದರೂ ನೀವು ಸ್ಟಾರ್ ಮಾರ್ಕ್ ಇಲ್ಲಾಂದರೆ ನೀವು ಇದನ್ನು ಫಿಲ್ಲನ್ನು ಮಾಡ್ಬೋದು ಅಥವಾ ಬಿಡ್ಬೋದು ಈ ಸದ್ಯಕ್ಕೆ ಸ್ಟಾರ್ ಮಾರ್ಕ್ ಅಂದರೆ ನೀವು ಡ್ಯಾಶನ್ನು ಬಿಡ್ಬೋದು ಏನಾದರೂ ಸ್ಕೂಲ್ ಕೋಡ್ ಇದ್ದರೆ ಸ್ಕೂಲ್ ಕೋಡನ್ನು ಹಾಕೊಳ್ಳಿ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮೀಸಲಾತಿ ಅಂದರೆ ರಿಸರ್ವೇಷನ್ ಆ್ಯಂಡ್ ಕ್ಲೇಮ್ಸ್ ಅಂದರೆ ಮೀಸಲಾತಿಯ ಒಂದು ಡೀಟೇಲ್ಸನ್ನು ನೀಡಬೇಕಾಗತ್ತೆ ಮೊದಲೇದಾಗಿ ಒಂದು ಕೆಟಗರಿ ಕೇಳ್ತಾ ಇದೆ ಅಂದರೆ ನಿಮ್ಮದು ಯಾವ ಕೆಟಗರಿ ಇದೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟ್ ಈ ರೀತಿಯಾಗಿ ನಿಮ್ಮ ಒಂದು ಕೆಟಗರಿಯನ್ನು ಚೂಸನ್ನು ಮಾಡಿಕೊಳ್ಳಿ ಏನೊಂದು ಕೆಟಗರಿಯನ್ನು ಚೂಸ್ ಮಾಡಿರ್ತಾರೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಒಂದು ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ನ ಹಾಕ್ಕೊಳ್ಳಿ ಮತ್ತು ಕ ಕ್ಯಾಶ್ ನೇಮ್ ಅಂದರೆ ಜಾತಿ ಹೆಸರು ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟೇ ಅಂದರೆ ನಾವು ಹಿಂದೂ ವಾಲ್ಮೀಕಿ ಆಗಿರುತ್ತೆ ಅದಕ್ಕೆ ಈ ರೀತಿಯಾಗಿ ನಿಮ್ಮ ಒಂದು ಜಾತಿ ಹೆಸರು ಹಾಕಬೇಕಾಗತ್ತೆ ಅದು ಒಂದು ಕ್ಯಾಶ್ ಸರ್ಟಿಫಿಕೇಟನ್ನು ಎಲ್ಲ ಡೀಟೇಲ್ಸ್ ಅದರಲ್ಲೇ ಇರುತ್ತೆ ಇದಾದ ತಕ್ಷಣ ಆರ್ ಡಿ ಪ್ರಮಾಣ ದಿನಾಂಕ ಅಂದರೆ ಆರ್ ಡಿ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಅಂದರೆ ನೀವು ಯಾವಾಗ ಅದನ್ನು ಏನೋ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೀರ ಡೇಟ್ ಇರುತ್ತೆ ಅದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುತ್ತೆ ಅದನ್ನು ನೀಡಬೇಕಾಗತ್ತೆ ಮತ್ತು ನಿಮ್ಮದು ಎನ್ವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ನಿಮ್ಮದು ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನು ಇಲ್ಲಿ ನೀವು ಫಿಲ್ಲನ್ನು ಮಾಡಿಕೊಳ್ಳಿ ಇದಾದ ತಕ್ಷಣ ಕೆಳಗೆ ನೋಡ್ಕೊಳ್ಳೋದಾದ್ರೆ ಈ ಯಾವುದೇ ವರ್ಗಗಳ ಅಡಿಯಲ್ಲಿ ನಿಮ್ಮ ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೇಮ್ ಮಾಡುತ್ತೀರಾ ಅಂತ ಕೇಳ್ತಾ ಇದೆ ನಿಮ್ಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಅಂದರೆ ಮೂರು ಆಪ್ಷನ್ಸ್ಗಳಲ್ಲಿ ಮಾತ್ರ ನಿಮಗೆ ಏಜ್ ರಿಲ್ಯಾಕ್ಷನ್ ಅಂದರೆ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೊಡ್ತಾರೆ ಒಂದು ಎಕ್ಸ್ ಸರ್ವಿಸ್ ಮೆನ್ ಒಂದು ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಕ್ಯಾನೆಟ್ ಆಗಿರ್ತಾರೆ ಅಂದರೆ ಎರಡು ಆಪ್ಷನ್ಸ್ಗಳು ಇದು ನಾನ್ ಅಂತಿರೋದು ಇಲ್ಲಿ ನಿಮಗೆ ಇದನ್ನು ಯಾವುದೇ ರೀತಿಯಾಗಿ ಒಂದು ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಏನಾದರೂ ಏಜ್ ರಿಲ್ಯಾಕ್ಷನ್ ಸಡಿಲಿಕೆ ಬೇಕಂದರೆ ಈ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ಅಥವಾ ಒಂದು ಡಿಪಾರ್ಟ್ಮೆಂಟ್ಸ್ ಇನ್ ಸರ್ವಿಸ್ ಕ್ಯಾನೆಟ್ ಆಗಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನೇ ಕ್ಲಿಕ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಅನ್ನು ನೀಡಬೇಕಾಗತ್ತೆ ನಮ್ಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಬೇಡ ಅಂದರೆ ಇಲ್ಲಿ ನಾನು ಅಂತ ಇದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇದಾದ ತಕ್ಷಣ ನೀವು ಇದರ ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತೀರಾ ಆರ್ ಯು ಕ್ಲೈಮಿಂಗ್ ರಿಸರ್ವೇಷನ್ ಅಂಡರ್ ಅಂತ ಕೇಳ್ತಾ ಇದೆ ಇಲ್ಲಿ ಮೂರು ರಿಸರ್ವ್ ರಿಸರ್ವೇಷನ್ಗಳಿದ್ದಾವೆ ಈಗಾಗಲೇ ನೇಮಕಾಂತಿ ಅಧಿಸೂಚನೆ ಏನೊಂದು ಪಿ ಡಿ ಎಫ್ ನೋಟ್ಸ್ ಇದೆ ಅಂದರೆ ನೋ ಒಂದು ನೋಟಿಫಿಕೇಶನ್ ಇದೆ ನಾನು ಈಗಾಗಲೇ ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ಜಾಯ್ನ್ ಆಗಿ ಅಲ್ಲಿ ಆ ನೋಟಿಫಿಕೇಶನ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಅಂತ ನೀವು ಚೆಕ್ ಮಾಡ್ಕೊಂಡು ಮಾಡಿಕೊಂಡು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ರೂರಲ್ ಆಗಿರ್ಬೋದು ಒಂದು ಗ್ರಾಮೀಣ ಅಭ್ಯರ್ಥಿ ಒಂದು ಕನ್ನಡ ಅಭ್ಯ ಮೀಡಿಯಮ್ ಅಂದರೆ ಕನ್ನಡ ಅಭ್ಯರ್ಥಿ ಆಗಿರ್ಬೋದು ಒಂದು ಪ್ರೊಜೆಕ್ಟ್ ಡಿಸಿಪ್ಲೇಸ್ ಪರ್ಸನ್ ಅಂದರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂದರೆ ಮುಳುಗಡೆ ಅಂತ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ಈ ಒಂದು ಪಿ ಡಿ ಪಿ ಇದ್ದರೆ ನೀವು ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತು ಮುಳುಗಡೆ ಇದ್ದರೆ ಮೂರು ಆಪ್ಷನ್ಸ್ನ ಕ್ಲಿಕ್ ಮಾಡಿಕೊಳ್ಬೇಕು ಇಲ್ಲ ನಮ್ಮ ಕಡೆ ಒಂದು ಪಿ ಡಿ ಪಿ ಇಲ್ಲಾಂದರೆ ಈ ಬಾಕ್ಸನ್ನ ನೀವು ಬಿಡಬೇಕಾಗತ್ತೆ ನಮ್ಮ ಕಡೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇದ್ದರೆ ಎರಡು ಬಾಕ್ಸ್ನ ಕ್ಲಿಕನ್ನು ಮಾಡಿಕೊಳ್ಬೇಕು ಇವೆರಡು ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ರೀತಿ ಒಂದು ಅಪ್ಲೋಡ್ ಬರೋದಿಲ್ಲ ಇಷ್ಟೇ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಡೀಟೇಲ್ಸ್ನ ನೋಡಿ ಇದಾದ ತಕ್ಷಣ ಒಂದು ವಿದ್ಯಾರ್ಥಿಯ ವಿವರ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ ನೀವು ಹತ್ತನೇ ಅಥವಾ ಪಿ ಯು ಸಿ ಡಿಪ್ಲೊಮನಲ್ಲಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಆಗಲಿ ಅಥವಾ ಒಂದು ಪಿ ಯು ಸಿ ಆಗಲಿ ಅಥವಾ ಒಂದು ಡಿಪ್ಲೊಮ ಆಗಲಿ ಈ ಮೂರರಲ್ಲಿ ಯಾವುದಂದರೆ ಈ ಮೂರು ಒಂದು ಕೋರ್ಸ್ನಲ್ಲಿ ನೀವು ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ಅದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಾಡಿದ್ದೀರಾ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಭಾಷೆಯನ್ನು ಇಲ್ಲಿ ವ್ಯಾಸಂಗ ಮಾಡಿದಿರಾ ಅಥವಾ ತರ್ಡ್ ಲ್ಯಾಂಗ್ವೇಜಿನಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅಥವಾ ನೀವು ಕನ್ನಡ ಭಾಷೆಯನ್ನ ವ್ಯಾಸಂಗ ಮಾಡಿಲ್ಲ ಅಂತ ನಾಲ್ಕು ಆಪ್ಷನ್ಸ್ಗಳಿರ್ತವೆ ಇದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಫಸ್ಟ್ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ಳಿ ಅದಕ್ಕೆಂದರೆ ನೀವು ಕನ್ನಡ ಲ್ಯಾಂಗ್ವೇಜನ್ನು ಮಾ ವ್ಯಾಸಂಗ ಮಾಡಿರ್ತೀರ ನಿಮ್ಮ ಮಾರ್ಕ್ಸ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಎಸ್ ಎಲ್ ಸಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ನೀವೇನಾದರೂ ಸೆಕೆಂಡ್ ಲ್ಯಾಂಗ್ವೇಜಾಗಿ ಕಂಪ್ಲೀಟ್ ಅಂದರೆ ವ್ಯಾಸಂಗ ಮಾಡಿದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹಾಕ್ಕೊಳ್ಬೋದು ಈ ಮೂರು ಏನಿದೆ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮ ಇದರಲ್ಲಿ ಒಂದು ಕನ್ನಡ ವ್ಯಾಸಂಗ ಮಾಡಿದರೆ ಈ ಮೂರು ಕೋರ್ಸಲ್ಲಿ ಒಂದು ಒಂದು ಸಲ ನೀವು ವ್ಯಾಸಂಗ ಮಾಡಿದರೆ ಇಲ್ಲಿ ನಿಮಗೆ ನಡೆಯುತ್ತೆ ಅದರಲ್ಲಿ ಯಾವುದು ಒಂದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ವ್ಯಾಸಂಗ ಮಾಡಿದರೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಮಾಡಿದರೆ ಅಂತ ಕೇಳುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ ಫಸ್ಟ್ ಲ್ಯಾಂಗ್ವೇಜನ್ನು ಹಾಕ್ಕೊಳ್ಳಿ ಇದಾದ ತಕ್ಷಣ ಒಂದು ಶೈಕ್ಷಣಿಕ ಅರ್ಹತೆ ಕೇಳುತ್ತೆ ಅಂದರೆ ಒಂದು ಕ್ವಾಲಿಫಿಕೇಷನ್ ನಿಮಗೆ ಇಲ್ಲಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿದ ತಕ್ಷಣ ನಾಲ್ಕು ಆಪ್ಷನ್ಸ್ಗಳು ಬರ್ತವೆ ಒಂದು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಒಂದು ಟೆಂತ್ ಪ್ಲಸ್ ಟು ಸಿ ಬಿ ಎಸ್ ಸಿ ಮತ್ತು ಟೆಂತ್ ಪ್ಲಸ್ ಟು ಐ ಸಿ ಎಸ್ ಸಿ ಮತ್ತು ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರ್ತಾ ಇದೆ ಇದರಲ್ಲಿ ನಿಮ್ಮದು ಯಾವುದು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿದೆ ಎಕ್ಸಾಂಪಲ್ ನಾನು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಅಂತ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿಟೇಲ್ಸನ್ನು ನೀಡಬೇಕು ನೀವು ಸಿ ಬಿ ಎಸ್ ಸಿ ಆಗಿದ್ರೆ ಸಿ ಬಿ ಎಸ್ ಸಿ ಹಾಕೊಳ್ಬೋದು ಐ ಸಿ ಎಸ್ ಸಿ ಆದರೆ ಐ ಸಿ ಎಸ್ ಸಿ ಹಾಕೊಳ್ಬೋದು ಇಲ್ಲ ನೀವು ಡಿಪ್ಲೊಮಾ ಕ್ಯಾಂಡಿಡೇಟ್ ಆಗಿದ್ರೆ ಡಿಪ್ಲೊಮಾನ ಚೂಸನ್ನು ಮಾಡ್ಕೊಳ್ಬೇಕು ನಾವು ಈಗ ಸದ್ಯಕ್ಕೆ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸನ್ನು ಕಂಪ್ಲೀಟನ್ನು ಮಾಡಿದ್ದೀವಿ ಈ ಈ ಒಂದು ಏನು ಸೆಕ್ಷನ್ ಕಾರ್ಯತೆಯನ್ನು ಸೆಲೆಕ್ಟ್ ಮಾಡಿರ್ತಲ್ಲ ಅದಕ್ಕೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಏನು ಪಿ ಯು ಸಿ ಅಥವಾ ಒಂದು ಪಿ ಯು ಸಿ ಡಿಪ್ಲೊಮಾ ತಿರುಗಡೆ ಆದ ವರ್ಷ ನೀವು ಪಾಸಿಂಗ್ ಇಯರ್ನ ಹಾಕ್ಕೊಳ್ಬೇಕಾಗತ್ತೆ ಅದು ಒಂದು ಮಂತ್ ಜೊತೆಗೆ ಹಾಕ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ ಯಾವೊಂದು ಮಂತನ್ನು ಅಲ್ಲಿ ನೀವು ಒಂದು ಪಾಸ್ ಮಾಡಿದ್ದಾರೆ ಅಂತ ಅದೇ ಒಂದು ಮಾರ್ಕ್ಸ್ ಕೀಟ್ನಲ್ಲಿ ಇರುತ್ತೆ ಮಾರ್ಕ್ಸ್ ಚೆನ್ನಾಗಿ ಚೆಂದ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ ಮಂತ್ ಮತ್ತು ಇಯರ್ನ ಕರೆಕ್ಟಾಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರು ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ ಮತ್ತು ಪಿ ಯು ಸಿ ಅಥವಾ ಸೆಕೆಂಡ್ ಇಯರ್ ಡಿಪ್ಲೊಮಾ ಮತ್ತು ಕಾಲೇಜ್ ಕೋಡ್ ಸಂಖ್ಯೆ ಅಂದರೆ ಇದು ಕಂಪಲ್ಸರಿ ಆಗಿರೋದಿಲ್ಲ ಏನು ಸ್ಟಾರ್ ಮಾರ್ಕ್ ಇರುತ್ತೆ ಅವು ಕಂಪಲ್ಸರಿ ಆಗಿರುತ್ತೆ ನಿಮ್ಮ ಕಡೆ ಸ್ಕೂಲ್ ಕೋಡ್ ಇದ್ದರೆ ಸ್ಕೂಲ್ ಕೋಡ್ ಹಾಕ್ಕೊಳ್ಳಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದರೆ ಹಾಕ್ಕೊಳ್ಳಿ ಮತ್ತು ಮೌಲ್ಯಮಾಪನದ ಆಧಾರವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೆ ಇದೆರಡು ರೀತಿ ಆಪ್ಷನ್ಸ್ಗಳಿರ್ತಾವೆ ಒಂದು ಪರ್ಸೆಂಟೇಜ್ ಒಂದು ಸಿ ಜಿ ಪಿ ಅಂತಿರುತ್ತೆ ನೀವು ಸಿ ಜಿ ಪಿ ಒಳಗೆ ಮುಗಿಸಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನಾವು ಸದ್ಯಕ್ಕೆ ಈಗ ಪರ್ಸೆಂಟೇಜ್ ಮೇಲೆ ಕಂಪ್ಲೇಟನ್ನು ಮಾಡಿದ್ವಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ಪ್ರಮಾಣಪತ್ರ ಪಡೆದ ಮಂಡಳಿ ವಿಶ್ವವಿದ್ಯಾಲಯ ಹೆಸ್ ಹಾಕಬೇಕಾಗತ್ತೆ ಒಂದು ಬೋರ್ಡ್ ನೇಮ್ ಹಾಕಬೇಕಾಗತ್ತೆ ಇಲ್ಲಿ ಬೋರ್ಡ್ ನೇಮ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಕಾಲೇಜ್ ನೇಮ್ ಏನಿದೆ ಕಾಲೇಜ್ ನೇಮ್ ಹಾಕ್ಕೊಳ್ಳಿ ಈ ಎಲ್ಲ ಡೀಟೇಲ್ಸ್ ಏನು ಪಿ ಯು ಸಿ ಮಾರ್ಸ್ಕೆಟ್ನಲ್ಲೇ ಇರುತ್ತೆ ನೀವೇನೋ ಹಾಗೆ ಅಂದರೆ ಅದರಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಈ ಎಲ್ಲ ಡೀಟೇಲ್ಸ್ ಅದರಲ್ಲೇ ಇರುತ್ತೆ ಇಲ್ಲಿ ಬೋರ್ಡ್ ನೇಮ್ ಹಾಕ್ಕೊಳ್ಳೋದು ಇಲ್ಲಿ ಒಂದು ಕಾಲೇಜ್ ನೇಮ್ನ ಹಾಕ್ಕೊಳ್ಳೋದು ಈ ರೀತಿಯಾಗಿ ಹಾಕ್ಕೊಳ್ಳಿ ಮತ್ತು ಕೊನೆಯದಾಗಿ ಒಂದು ಗರಿಷ್ಠ ಅಂಕ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ನೀವು ಪಡೆದಿದ್ದೀರಾ ಗಳಿಸಿದ ಅಂಕ ಎಷ್ಟು ಪಡೆದಿದ್ದೀರಾ ಶೇಕಡಾವಾರು ಎಷ್ಟಾಗಿದೆ ಅಂತ ನೀವು ಇಲ್ಲಿ ಡಿಟೇಲ್ಸನ್ನು ನೀಡಬೇಕಾಗು ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಸಿಗೆ ಅದು ಸಿಕ್ಸ್ ಹಂಡ್ರೆಡ್ಗಿದೆ ಪಿ ಯು ಸಿ ಅದಕ್ಕೆ ಸಿಕ್ಸ್ ಹಂಡ್ರೆಡ್ಗೆ ನೀವು ಗಳಿಸಿದ ಅಂಕ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಈ ರೀತಿಗೆ ಅಂಕವನ್ನು ಹಾಕಬೇಕಾಗತ್ತೆ ಆಟೋಮೆಟಿಕ್ಕಾಗಿ ನಿಮ್ಮದು ಏನು ಪಡೆದ ಶೇಕಡಾವಾರು ಪರ್ಸೆಂಟೇಜ್ ಇಲ್ಲಿ ಶೋ ಆಗುತ್ತದೆ ನೀವೇನು ಒಂದು ಗಳಿಸಿದ ಅಂಕ ಮತ್ತು ಗರಿಷ್ಠ ಅಂಕದ ಮೇಲೆ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ನಿಮ್ಮ ಪರ್ಸೆಂಟೇಜ್ ಶು ಶೋ ಆಗುತ್ತೆ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ಏನು ನೋಡಿದಾರೆ ನೋಡಿಕೊಳ್ಳೋಣ ಡಿಪ್ಲೊಮಾ ಹೊಂದಿದವರು ಎಲ್ಲ ಸೆಮಿಸ್ಟರ್ಗಳಲ್ಲಿ ಗಳಿಸಿದ ಅಂಕಗಳು ಮತ್ತು ಗರಿಷ್ಠ ಅಂಕಗಳನ್ನು ನಮೂದಿಸಬೇಕು ಅಂದರೆ ಏನು ಡಿಪ್ಲೊಮ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಅಂದರೆ ಅರ್ಜಿ ಹಾಕುತ್ತಿದ್ದರೆ ನೀವು ಎಲ್ಲ ಒಂದು ಸೆಮಿಸ್ಟರ್ ಅಂಕಗಳನ್ನ ಕೂಡಿಸಿ ಒಂದು ಗರಿಷ್ಠ ಅಂಕ ಮತ್ತು ಗಳಿಸಿದ ಅಂಕವನ್ನು ಎಲ್ಲ ಒಂದು ಸೆಮಿಸ್ಟ್ರದ್ದು ಹಾಕಬೇಕು ಅಂತ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿದರೆ ಇದೊಂದು ಡಿಪ್ಲೊಮಾ ಕ್ಯಾಂಡಿಡೇಟ್ ಆಗಿರುತ್ತೆ ಇದನ್ನು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತಕ್ಷಣ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಬರ್ತಾ ಇದೆ ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ಸ್ಗಳಿದ್ದಾವೆ ಇಷ್ಟು ಇರ್ತವೆ ಈ ಡಿಸ್ಟ್ರಿಕ್ನಲ್ಲಿ ನಿಮ್ಮ ಹತ್ತಿರ ಒಂದು ಡಿಸ್ಟ್ರಿಕ್ನ ನೀವು ಚೂಸನ್ನು ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ಯಾವ ಡಿಸ್ಟ್ರಿಕ್ಗೆ ನೀವು ಒಂದು ಪರೀಕ್ಷೆಗೆ ಅಟೆಂಡ್ ಆಗ್ತೀರಾ ಅಂತ ಎಲ್ಲ ಹಾಕಬೇಕಾಗತ್ತೆ ನಾನು ಈಗ ಎಕ್ಸಾಂಪಲ್ ಧಾರವಾಡನ್ನ ಚೂಸ್ ಮಾಡ್ಕೊಂಡ್ರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇಲ್ಲಿ ಏನು ಚೂಸ್ ಮಾಡಿರ್ತಲ್ಲ ಅದೇ ಒಂದು ಡಿಸ್ಟಿಕ್ಕಿಗೆ ನಿಮಗೆ ಎಕ್ಸಾಮ್ ಬರುತ್ತೆ ನೋಡಿ ಇದಾದ ತಕ್ಷಣ ಒಂದು ಕಂಡಕ್ಟರ್ ಪರವಾನಗಿ ವಿವರ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಡಿಟೇಲ್ಸನ್ನು ನೀಡಬೇಕು ಇಲ್ಲಿ ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂದರೆ ಕಂಡಕ್ಟರ್ ಲೈಸೆನ್ಸ್ ನಂಬರ್ ನಿಮ್ಮ ಒಂದು ಏನು ಕಂಡಕ್ಟ್ ಕಂಡಕ್ಟರ್ ಏನು ಲೈಸೆನ್ಸ್ ಇರುತ್ತೆ ಅದರಲ್ಲಿ ಎಲ್ಲ ಮಾ ಡಿಟೇಲ್ಸ್ ಇರುತ್ತೆ ಇದು ಒಂದು ಕಂಡಕ್ಟರ್ ಲೈಸೆನ್ಸ್ ನಂಬರ್ ಹಾಕಿ ಮತ್ತು ಆ ಒಂದು ಲೈಸೆನ್ಸ್ ಇದು ಆ ಲೈಸೆನ್ಸ್ ಪಡೆದಿರುವ ಡೇಟ್ನ ಹಾಕಬೇಕಾಗತ್ತೆ ಅದರಲ್ಲೇ ಇರುತ್ತೆ ಪರವಾನಗಿ ಪಡೆದ ದಿನಾಂಕ ಆ ಒಂದು ಲೈಸೆನ್ಸ್ ಪಡೆದ ದಿನಾಂಕ ಹಾಕಬೇಕು ಮತ್ತು ಪರವಾನಗಿ ಮಾನ್ಯವಿರುವ ಕೊನೆಯ ದಿನಾಂಕ ಅಂದರೆ ಆ ಒಂದು ಲೈಸೆನ್ಸು ವ್ಯಾಲಿಡ್ ಇರುವ ಲಾಸ್ಟ್ ಕೊನೆಯ ದಿನಾಂಕ ಹಾಕಬೇಕು ಇದಾದ ತಕ್ಷಣ ಒಂದು ಕಂಡಕ್ಟರ್ ಬ್ಯಾಡ್ಜ್ ನಂಬರ್ ಇದು ಅದರಲ್ಲೇ ಇರುತ್ತೆ ಕಂಡಕ್ಟರ್ ಬ್ಯಾಡ್ಜ್ ನಂಬರ್ ಹಾಕಬೇಕು ಮತ್ತು ಕಂಡಕ್ಟರ್ ಬ್ಯಾಡ್ಜ್ ಪಡೆದ ದಿನಾಂಕ ಆ ಒಂದು ಏನು ಕಂಡಕ್ಟ್ ಬ್ಯಾಡ್ಜ್ ಇದೆ ಆ ಬ್ಯಾಡ್ಸ್ ದಿನಾಂಕವನ್ನು ಹಾಕಬೇಕಾಗತ್ತೆ ಅದು ಪಡೆದ ದಿನಾಂಕ ಆಗಿರುತ್ತೆ ಇಷ್ಟು ಒಂದು ಕಂಡಕ್ಟ್ರ್ ಲೈಸೆನ್ಸ್ಗೆ ಡಿಟೇಲ್ಸನ್ನು ನೀಡಬೇಕಾಗುತ್ತೆ ಇದು ನಿಮಗೆ ಕಂಪಲ್ಸರಿ ಆಗಿರುತ್ತೆ ಈ ಎಲ್ಲ ಡಿಟೇಲ್ಸನ್ನು ನೀಡ್ಕೊಳ್ಳಿ ಇದ್ದ ತಕ್ಷಣ ಒಂದು ಕೊನೆಯದಾಗಿ ಏನಿದೆ ಅಂದರೆ ಒಂದು ಫೋಟೋ ಸಹಿ ಅಪ್ಲೋಡನ್ನ ಮಾಡಿಕೊಳ್ಬೇಕಾಗುತ್ತೆ ಅದು ಸಿಂಪಲ್ಲಾಗಿ ಇದೆ ಅಂದರೆ ಒಂದು ನಿಮ್ಮ ಫೋಟೋ ಒಂದು ಸಿಗ್ನೇಚರ್ ಫಿಫ್ಟಿ ಕೆ ಬಿ ಒಳಗಿದ್ದರೆ ಆರಾಮಾಗಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಚೆಕ್ಔಟ್ ಮಾಡಿ ಒಂದು ಫೋಟೋ ಸಿಗ್ನೇಚರ್ ಐವತ್ತು ಕೆ ಬಿ ಒಳಗಿರೋಂಗೆ ನೀವು ರಿಸೈಝನ್ನು ಮಾಡಿಕೊಂಡು ಒಂದು ಫೋಟೋ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಯಾವುದೇ ರೀತಿಯಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿಲ್ಲ ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಬರೀ ನೀವು ಐವತ್ತು ಕೆ ಬಿ ಒಳಗಿದ್ದರೆ ಅದು ಜಿ ಪಿ ಜಿ ಫಾರ್ಮೇಟಲ್ಲಿ ಮಾತ್ರ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಕೊನೆಯದಾಗಿ ಒಂದು ಡಿಕ್ಲೇರೇಷನ್ ಬಾಕ್ಸ್ ಬರುತ್ತೆ ಈ ಡಿಕ್ಲೇರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕನ್ನು ಮಾಡಿದ ತಕ್ಷಣ ಕೊನೆಯದಾಗಿ ನೋಂದಾಯಿಸಿ ಮತ್ತು ರಿಜಿಸ್ಟ್ರ್ ಪೇ ಅಂತಿದೆ ಇದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ನೋಡಿ ಅದು ಕೊನೆಯದಾಗಿ ಸಬ್ಮಿಟ್ ಅಂದರೆ ರಿಜಿಸ್ಟರ್ ಮಾಡುವಾಗ ಒಂದು ಸ್ಕೂಲ್ ಐ ಡಿ ಏನಿರುತ್ತೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ದು ಅದು ಕೇಳ್ತಾ ಇತ್ತು ಅದಕ್ಕೆ ನೀವು ಸ್ಕೂಲ್ ಐ ಡಿ ಏನಂದ್ರೆ ಎಸ್ ಎಸ್ ಎಲ್ ಸಿದು ಮತ್ತು ಪಿ ಯು ಸಿದು ಅದು ಅಲ್ಲಿ ಕಂಪಲ್ಸರಿ ಕೊಟ್ಟಿಲ್ಲ ಆದರೆ ಅದನ್ನು ಡೀಟೇಲ್ಸನ್ನು ನೀಡಬೇಕಂತಿದೆ ಅದಕ್ಕೆ ಒಂದು ಕೋಡ್ ಅದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೆಳಗೆ ಇರುತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲೇ ಇರುತ್ತೆ ನೋಡಿ ಕಾಲೇಜ್ ಕೋಡ್ ಅಂತ ಅದನ್ನು ಹಾಕ್ಕೊಂಡು ನೋಡಿ ಕೊನೆಯದಾಗಿ ಒಂದು ನೋಂದಾಯಿಸಿ ಅಥವಾ ಒಂದು ರಿಜಿಸ್ಟರ್ ಪೇ ಅಂತ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಒಂದು ಪೇಮೆಂಟ್ ಡೀಟೇಲ್ಸ್ ಬರ್ತಾ ಇದೆ ಅಂದರೆ ಇಲ್ಲಿ ಒಂದು ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು ಒಂದು ಅಪ್ಲಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಒಂದು ಬಿ ಎಮ್ ಟಿ ಸಿ ನಂಬರ್ ಮತ್ತು ಯಾವ ಒಂದು ಪೋಸ್ಟ್ ಇದೆ ಮತ್ತು ಕೆ ಎ ರೆಫ್ರೆನ್ಸ್ ನಂಬರ್ ಬರುತ್ತೆ ನೀವು ನೋಡ್ಕೊಳ್ಬೋದು ಒಂದು ಕೆ ಎ ರೆಫ್ರೆನ್ಸ್ ನಂಬರ್ ಮತ್ತು ಅಮೌಂಟ್ ಎಷ್ಟಿದೆ ನೀವು ಈಗಾಗಲೇ ನೋಡಿರ್ಬೋದು ಎಸ್ ಸಿ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಎಸ್ ಸಿ ಕೆನೆ ಮತ್ತು ಎಸ್ ಟಿ ಕ್ಯಾಂಡಿಡ್ದವ್ರು ಏನು ಮಾಡಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕು ಮತ್ತು ಏನು ಕ್ಯಾಂಡಿಡೇಸ್ಗಳಿದ್ದಾವೆ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಒಂದು ಪೇಮೆಂಟನ್ನ ಮಾಡಬೇಕಾಗತ್ತೆ ನಿಮಗೆ ಇಲ್ಲಿ ಬರುತ್ತೆ ನಿಮ್ಮದು ಕ್ಯಾಟಗರಿ ಚೂಸ್ ಮಾಡಿರ್ತಲ್ಲ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ ಇಲ್ಲೊಂದು ರೆಫರೆನ್ಸ್ ನಂಬರ್ ಮತ್ತು ಅಮೌಂಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಪೇಜು ಇದು ಬಂದ ತಕ್ಷಣ ಇಲ್ಲಿ ಪೇ ಅಂತದೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ನೀವು ಕ್ಲಿಕನ್ನು ಮಾಡಿದ ತಕ್ಷಣ ನೆಕ್ಸ್ಟು ಒಂದು ಪೇಮೆಂಟ್ ಗೆ ಹೋಗುತ್ತೆ ಇಲ್ಲಿ ನೋಡಿ ನೀವು ಯಾವ ರೀತಿಯಾಗಿ ಇಲ್ಲಿ ಪೇಮೆಂಟ್ ಮಾಡ್ಕೊಳ್ಬೇಕಂದ್ರೆ ನಾನಾ ರೀತಿ ಇರ್ತಾವೆ ಒಂದು ಡೆಬಿಟ್ ಕಾರ್ಡ್ ಆಗಿರಲಿ ಒಂದು ಕ್ರೆಡಿಟ್ ಕಾರ್ಡ್ ಆಗಿರಲಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಅಥವಾ ಒಂದು ಯು ಪಿ ಐ ಮೂಲಕ ಒಂದು ಕ್ರೆಡಿಟ್ ಕಾರ್ಡ್ ಈ ರೀತಿ ಆಪ್ಷನ್ಸ್ಗಳಿರ್ತವೆ ನೀವೇನಾದರೂ ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಮೇಲೆ ಫೇ ಮಾಡ್ಕೊಳ್ಬೋದು ಇಲ್ಲ ನಾನು ಯು ಪಿ ಐ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತೀನಿ ಅಂತಂದರೆ ಈ ಭೀಮ್ ಯು ಪಿ ಐ ಅಂತಿದ್ದೀನ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಪೇಮೆಂಟನ್ನ ಮಾಡ್ಕೊಳ್ಬೋದು ಇಲ್ಲಿ ಮೇಕ್ ಅ ಪೇಮೆಂಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇದಾದ ತಕ್ಷಣ ಇಲ್ಲಿ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಯು ಪಿ ಐ ಆ್ಯಪ್ಗೆ ಹೋಗುತ್ತೆ ಹೋಗಿ ನೀವು ಪೇಮೆಂಟನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ಪೇಮೆಂಟ್ನ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ಅಥವಾ ಒಂದು ಯು ಪಿ ಐ ಮೂಲಕ ಅಥವಾ ಒಂದು ಕ್ಯೂ ಆರ್ ಕೋಡ್ ಮೂಲಕ ಡೈರೆಕ್ಟಾಗಿ ನೀವು ನಾ ಮಾಡ್ಕೊಳ್ಬೋದು ಪೇಮೆಂಟ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಫೈನಲ್ ಪ್ರಿಂಟ್ ಒಂದು ಶೋ ಆಗ್ತದೆ ಅಂದರೆ ನಿಮ್ಮ ಪ್ರೈನ ಫೈನಲ್ ಪ್ರಿಂಟ್ ಬರುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಅಥವಾ ಒಂದು ಪಿ ಡಿ ಎಫ್ ಮೂಲಕ ಸೇವನ್ನ ಮಾಡ್ಕೊಳ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಸಕ್ಸಸ್ಫುಲ್ ಆಗಿರುತ್ತೆ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಏನು ಬರುತ್ತೆ ಕೊನೆಯದಾಗಿ ನಿಮ್ಮದು ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಅಥವಾ ಏನಾದರೂ ಅಪ್ಲಿಕೇಶನ್ ಪ್ರಿಂಟ್ ಬಂದಿಲ್ಲ ಅಂದರೆ ನಿಮ್ಮ ಮತ್ತೊಮ್ಮೆ ವೆಬ್ಸೈಟ್ ಮೂಲಕ ಲಾಗಿನ್ ಮಾಡಿಕೊಂಡು ಏನೋ ಒಂದು ಫ್ರಿಂಟನ್ನ ತೆಗೆದುಕೊಳ್ಬೋದು ಒಂದು ಅಪ್ಲಿಕೇಶನ್ ನಂಬರ್ ಒಂದು ಡೇಟ್ ಆಫ್ ಬರ್ತ್ ಹಾಕೊಂಡು ಈ ರೀತಿಯಾಗಿ ಬಿ ಎಮ್ ಟಿ ಸಿ ಒಂದು ಏನು ಹುದ್ದೆ ಇದೆ ಈ ಹುದ್ದೆಗೆ ಸುಲಭವಾಗಿ ಅಪ್ಲಿಕೇಶನ್ ನೀವು ಹಾಕ್ಕೊಳ್ಬೋದು ಅಂದರೆ ಯಾವುದೇ ರೀತಿಯಲ್ಲಿ ಪ್ರೊಸೆಸ್ ಲೆಂತ್ ಇಲ್ಲ ಅಂದರೆ ಸುಲಭವಾಗಿದೆ ಸುಲಭವಾಗಿ ಇನ್ಸ್ಟ್ರಕ್ಷನ್ಸ್ ಇದೆ ಮತ್ತು ಮತ್ತು ಡಿಟೇಲ್ಸು ಸಿಂಪಲ್ ಆಗಿದ್ದಾವೆ ಈ ರೀತಿಯಾಗಿ ಸಿಂಪಲ್ ಡೀಟೇಲ್ಸನ್ನು ನೀಡಿ ನೀವು ಒಂದು ಬಿ ಎಮ್ ಟಿ ಸಿಗೆ ಅರ್ಜಿಯನ್ನು ಸಲ್ಲಿಸಿ ಯಾವೊಂದು ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಇದ್ದೀರಾ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ ಬೇರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಆ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಆದಷ್ಟು ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು ಈ ರೀತಿ ಕೊನೆಯದಾಗಿ ಪೇಮೆಂಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು